ಎಲ್ಲರೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ಲೇವರ್ಸ್ ಆಫ್ ಕರುನಾಡು. ನಮ್ಮ ಪ್ರತಿ ವಿಡಿಯೋಗೂ ನೀವು ಕೊಡ್ತಿರೋ ಸಪೋರ್ಟ್ಗೆ ಧನ್ಯವಾದಗಳು. ನನಗಂತೂ ಒಂದೇ ಮೆಸೇಜು ಅನ್ಕೋ, ಒಂದೇ ಮೆಸೇಜು 90% ಡೇಟಾ ಓವರ್, 50% ಡೇಟಾ ಓವರ್ ಅಂತ ಬರ್ತಾ ಇದೆ ಅಷ್ಟೇ, ಬೇರೆ ಯಾವುದೋ ಮೆಸೇಜ್ ಬರ್ತಾ ಇಲ್ಲ. ಈ ವಿಡಿಯೋ ಆದ್ಮೇಲೆ ಬರುತ್ತೆ. ಇವನಿಗೆ ಮೆಸೇಜ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮ್ಮ ಚಾನಲ್ನ. ಅದಂತೂ ಮಾಡಿ ಫಸ್ಟ್. ಸೊ ಈ ವಿಡಿಯೋದಲ್ಲೂ ಕೂಡ ನಾವು ಕಂಪ್ಯಾರಿಸನ್ ವಿಡಿಯೋನೇ ಮಾಡ್ತಿರೋದು. ಅದು ಯಾವುದ್ರ ಬಗ್ಗೆ ಅಂದರೆ ಗೋಬಿ ಮಂಚೂರಿಯನ್ ಬಗ್ಗೆ. ಬಟ್ ಏನಪ್ಪ ಡಿಫ್ರೆನ್ಸು ಹಳೆ ವಿಡಿಯೋಗೂ ಹೊಸ ವಿಡಿಯೋಸ್ಗೂ ಅಂದರೆ, ಇವತ್ತು ನಾವು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಮಾಡ್ತಾ ಇದ್ದೀವಿ. ಇದು ನಮ್ಮಲ್ಲೇ ಮೊದಲು. ಹೌದು, ನಮ್ಮ ಚಾನಲಲ್ಲಿ ಇದೇ ಫಸ್ಟ್ ವಿಡಿಯೋ, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್. ಸೊ ಇದು ಬಂದು ಗೋಫಾ ರೆಸ್ಟೋರೆಂಟಿಂದ ತರಿಸಿರುವಂಥ ಗೋಬಿ ಮಂಚೂರಿ. ಇದರ ಬೆಲೆ ಬಂದು 385 ರೂಪಾಯಿ ವಿತ್ ಡೆಲಿವರಿ ಚಾರ್ಜಸ್. ಇದನ್ನು ನಾವು ಅಮೃತ್ ಗೋಬಿಯಿಂದ ತರಿಸಿದ್ದೀವಿ. ಮೈಸೂರಿಯನ್ಸ್ಗೆಲ್ಲ ಗೊತ್ತು ಎಷ್ಟು ಫೇಮಸ್ಸು ಅಮೃತ್ ಗೋಬಿ ಅಂತ. ಸೊ ಅಲ್ಲಿಂದನೇ ತರಿಸಿದ್ದೀವಿ. ಇದ್ರ ಕಾಸ್ಟ್ ಬಂದು 60 ರೂಪಾಯಿ ಅಷ್ಟೇ. ಸೊ ಇದು ಬಂದು ನಾವು ಒಂದೊಂದು ಪ್ಲೇಟ್ ತರಿಸಿದ್ದೀವಿ, ಫುಲ್ ಪ್ಲೇಟು, ಅದಕ್ಕೋಸ್ಕರ 60 ರೂಪಾಯಿ. ಇಲ್ಲಾಂದರೆ ಆ್ಯಕ್ಚುಲಿ ಹಾಫ್ ಪ್ಲೇಟು 30 ರೂಪಾಯಿಗೆ ಸಿಗುತ್ತೆ. ಸರಿ ಬನ್ನಿ, ಕ್ವಿಕ್ಕಾಗಿ ಟೇಸ್ಟ್ ಮಾಡಿ ನೋಡೋಣ ಎರಡನ್ನೂ. ನೋಡಕ್ಕೆ ಒಳ್ಳೆ ಕಬಾಬ್ ಪೀಸ್ಗಳು ಇದ್ದಂಗೆ ಐತೆ. ಹ್ಞೂ, ಇಲ್ಲಿ ನೋಡಿ. ಇವನು ಗೊತ್ತಿರಲ್ಲ ನಾನು ಎಷ್ಟು ತಿನ್ನಲಾಗಿ. ವೆಜಿಟೇರಿಯನ್ಸ್ಗೆ ಇದೇ ಕಬಾಬು. ಇದು ಬಂದು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವಲ್ಲಿ ಫಸ್ಟ್ನೇದು ಚೀಪ್ ಟ್ರೈ ಮಾಡ್ತಿದ್ವಿ. ಇದು ಚೀಪ್ ಅಂತಲ್ಲ, ಅಫೋರ್ಡಬಲ್ ಆಗಿ ಯಾವ್ದು ಸಿಗುತ್ತೆ ಅದು ಅಂತ. ಸೊ 60 ರೂಪೀಸು ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದ್ವಿ ಆಲ್ರೆಡಿ. ಅಮೃತ್ ಗೋಬಿಯಿಂದ ತರಿಸಿರೋದು. ಆಲ್ಮೋಸ್ಟ್ ಮೈಸೂರಲ್ಲಿ ಫೇಮಸ್ ಫುಲ್ಲು ಅಮೃತ್ ಗೋಬಿ. ಆಮೇಲೆ ಒರಿಜಿನಲ್ ಸಿಗೋದು ಕಷ್ಟ ಅಂದರೆ, ಎಲ್ಲ ಸ್ಟಾಲ್ಗಳು ಎಲ್ಲ ಇದು ಜಾಸ್ತಿ ಯೂಸ್ ಮಾಡೋದು ಅಮೃತ್ ಗೋಬಿ ಅಂತ ಹೆಸರಿಟ್ಬಿಟ್ಟಿರ್ತಾರೆ. ಅದು ಕಾಮನ್ನು ಅನ್ಮಂತು ಪಲ್ಲವರ್ದು ಹಂಗೆ ಆಗೋದು ಮೈಸೂರಲ್ಲಿ. ಬಟ್ ನಾವು ಒರಿಜಿನಲ್ ಹೋಗಿ ಅಲ್ಲಿಂದನೇ ತೊಗೊಂಬಂದಿರೋದು. ಆರ್ಡರ್ ಮಾಡ್ಬೋದಾಗಿತ್ತು, ಬಟ್ ನಾವು ಅಲ್ಲೇ ಹೋಗಿ ತೊಗೊಂಬಂದಿರೋದು. ಸಖತ್ ಸಾಫ್ಟ್ ಆಗಿದೆ. ಹ್ಞೂ, ನೀವು ಸುಮಾರು ಕಡೆ ಹೊರಗಡೆ ಎಲ್ಲ ತಿಂದಿರ್ತೀರಾ ಗೋಬಿನ, ಎವಿ ಹಾರ್ಡ್ ಇರುತ್ತೆ ಒಂದೊಂದು ಕಡೆ, ಒಂದೊಂದು ಕಡೆ ಜಸ್ಟ್ ಡ್ರೈ ಗೋಬಿನ ಸಾಸಲ್ಲಿ ಮುಕ್ಕಿಸ್ಬಿಟ್ಟು ಕೊಟ್ಟಿರ್ತಾರೆ. ಇದು ಆ ಥರ ಅಲ್ಲ, ಎವಿ ಸಾಫ್ಟ್ ಇದೆ, ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ ಇವ್ರದ್ರಲ್ಲಿ, ಚೆನ್ನಾಗಿದೆ, ಆರ್ಗ್ಯಾನಿಕ್. ಅಂದರೆ ಅಷ್ಟೊಂದು ಕಲರ್ಫುಲ್ ಅನ್ಸಲ್ಲ, ಬಟ್ ಟೇಸ್ಟ್ ವೈಸ್ ಮಾತ್ರ ಚೆನ್ನಾಗಿದೆ. ಏನು ಹೇಳಿ, ಫೋರ್ಕಲ್ಲಿ ತಿನ್ನೋಕ್ಕಷ್ಟು ಚೆನ್ನಾಗಿಲ್ಲ. ಅಂದರೆ ಫೋರ್ಕಲ್ಲಿ ಕಡ್ಡಿ ಕೊಡ್ತಾರೆ ಗೊತ್ತಾ ಗೋಬಿಗೆ, ಅದರಲ್ಲಿ ಚುಚ್ಕೊಂಡು ತಿನ್ನೋ ಮಜಾನ ಬೇರೆ. ಫುಲ್ಲು ರಶ್ ಇರ್ತಾರೆ ಜನ. ಸೊ ಸಾಸ್ ಕೂಡ ಪ್ರೊವೈಡ್ ಮಾಡಲಿಲ್ಲ, ನಾವು ಇಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಸೊ ನಾವು ಕೇಳಿದರೆ ಕೊಡೋರೇನೋ. ಸಾಸು ನಮ್ಮ ಬರ್ಗರ್ ವಿಡಿಯೋದೇ ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಬ್ಲಡಿ ಸ್ವೀಟ್. ಕ್ವಾಂಟಿಟಿನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಪ್ಲೇಟ್ ತಗೊಂಡ್ರೆ 3 ಜನ ಆರಾಮಾಗಿ ತಿನ್ಬೋದು, ಅಟ್ಲೀಸ್ಟ್ 2 ಆದರೂ ತಿನ್ಬೋದು. ನಿಮ್ಗೆ ಎವಿ ಹೊಟ್ಟೆ ಹಸ್ಬಿಟ್ಟಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ನಮ್ಮಂಥವ್ರು 2 ತಿನ್ಬೋದು, ಇವನಂಥವ್ರು 1-3 ಜನ ತಿನ್ಬೋದು. ಕೆಲವೊಂದು ಕಡೆ ಏನಾಗುತ್ತೆ ಗೊತ್ತಾ, ತಗೊಂಡ್ರೆ ಗೋಬಿನ ಫುಲ್ಲು ಆ ಮಸಾಲೆ ಎಲ್ಲ ಇರುತ್ತಲ್ಲ, ಅದು ಅಡಿಲಿ ಇದ್ಬಿಡುತ್ತೆ. ನನಗೆ ಆ್ಯಕ್ಚುಲಿ ಆ ಮಸಾಲೆ ಇಷ್ಟ, ಗೋಬಿ ಎಲ್ಲ ತಿನ್ಕೊಂಡು ಅದನ್ನು ಕಡ್ಡಿಲಿ ತೆಗಿಯೋಕ್ಕೆ ಆಗಲ್ಲ. ಅರೆ ಇದರಲ್ಲಿ ಆ ಥರ ಏನಿಲ್ಲ, ಜಸ್ಟ್ ಗೋಬಿ. ಇದರಲ್ಲಿ ಫುಲ್ಲು ಎಲ್ಲ ಮಸಾಲೆ ಗೋಬಿ ಜೊತೆ ಬ್ಲೆಂಡ್ ಆಗಿದೆ. ಸೊ ಸಪ್ರೇಟಾಗಿ ನಿಮಗೆ ಅಷ್ಟೊಂದು ಸಿಗಲ್ಲ, ಸಿಗುತ್ತೆ ಕೊನೆಯಲ್ಲಿ ಸ್ವಲ್ಪ ಸಿಗುತ್ತೆ ಅಷ್ಟೇ. ಚೆನ್ನಾಗಿತ್ತು, 60 ರೂಪೀಸ್ಗೆ ಬರ್ತು. 60 ರೂಪೀಸು ಕ್ವಾಂಟಿಟಿ ಎಲ್ಲ ಬರ್ತು. ಬಟ್ ಇವಾಗ ಏನಪ್ಪ ಅಂದರೆ ಎಕ್ಸ್ಪೆನ್ಸಿವ್ ತೋರಿಸ್ತಾ ಇದ್ದೀವಿ. ಇದು ಬಂದು ಆಲ್ಮೋಸ್ಟ್ 400 ರೂಪಾಯಿ. ಹಾಂ, 385 ರೂಪೀಸು ಆಲ್ಮೋಸ್ಟ್ 400 ರೂಪಾಯಿ ಅಂದ್ಕೊಳ್ಳಿ, ಆಗಿನ 15 ರೂಪಾಯಿ ಏನೋ. ಪ್ಯಾಕೇಜಿಂಗ್ ಒಂದು ಚೆನ್ನಾಗಿರುತ್ತೆ ಅಷ್ಟೇ. ಚೆನ್ನಾಗಿರುತ್ತೆ ಅಂದರೆ ಅದೇ ಹಳೆ ವಿಡಿಯೋದಲ್ಲಿ ಪಟಾಕದಲ್ಲಿ ಕೊಟ್ಟಿರ್ತಲ್ಲ ಸೇಮ್ ಬಾಕ್ಸ್ ಎಲ್ಲ. ನಾವು ಒಂದ್ಸಲ ಎಲ್ಲೋ ಇದು ಮ್ಯಾಕ್ರೋನಿ ತಿಂದಿದ್ವಲ್ಲ, ಪಾಂಡಿಚೇರಿ ಥರ ಪಾಂಡಿಚೇರಿ ತಿಂದಿದ್ವಿ. ಸೊ ಇದು ಬಂದು ಎಕ್ಸ್ಪೆನ್ಸಿವ್ ಗೋಬಿ ಮಂಚೂರಿ, 385 ರೂಪಾಯಿ. ಇದನ್ನು ಟೇಸ್ಟ್ ಮಾಡೋಣ. ನನ್ನ ಲೈಫಲ್ಲೇ ಕಾಸ್ಟ್ಲಿ ಗೋಬಿ ತಿಂತಿರೋದು. ಹೌದು, 400 ರೂಪಾಯಿ ಟೇಸ್ಟ್ ಮಾಡ್ಬಾರ್ದು. ಇದು ಎಕ್ಸ್ಪೆನ್ಸಿವ್ ಆಗಿದ್ರು, ಆ್ಯಕ್ಚುಲಿ ರಿಯಲ್ ಗೋಬಿನೇ ನಾವು ಟೇಸ್ಟ್ ಮಾಡ್ತಿದ್ದೀವಿ. ಯಾಕೆಂದರೆ ನೀವು ನೋಡ್ಬೋದು ಇಲ್ಲಿ ಹೂಕೋಸು
ಯೂಸ್ ಮಾಡಿರೋದು ಗೋಬಿಗೆ. ಅಮೃತ್ ವೆಜ್ದು ಎಲೆಕೋಸಿಂದ ಮಾಡಿರುವಂಥ ಗೋಬಿ. ಬಟ್ ಅದು ಎಲೆಕೋಸನ್ನ ಫುಲ್ಲು ಗ್ರೈಂಡ್ ಮಾಡಿಬಿಟ್ಟು ಅದರಲ್ಲಿ ಯೂಶ್ವಲಿ ಎಲೆಕೋಸೆ ಯೂಸ್ ಮಾಡೋದು. ಬಟ್ ಇದು ತುಂಬ ರಾ ಇರುತ್ತೆ, ಸೊ ಎಷ್ಟೊಂದು ಜನಕ್ಕೆ ಲೈಕ್ ಆಗಲ್ಲ. ಬನ್ನಿ ಸಾಸ್ ಹಾಕೊಂಡು ಟ್ರೈ ಮಾಡೋಣ. ಇದು ಅವ್ರು ಕೊಟ್ಟಿರೋದಲ್ಲ, ಹಳೆ ವಿಡಿಯೋದಲ್ಲಿ ವೆಜ್ ಬರ್ಗರ್ ಮಿಕ್ಕಿರೋದು. ಹಾಗೆಯೇ ಗೋಬಿ ಮಂಚೂರಿಯನ್ ಬಗ್ಗೆ ಇರೋವಂಥ ಫ್ಯಾಕ್ಟ್ಸ್ಗಳನ್ನ ನೋಡ್ಬೋಣ. ಸೊ ಇದು ಆ್ಯಕ್ಚುಲಿ ಇಂಡಿಯನ್ ಫುಡ್ಡೇ, ಬಟ್ ಆದರೆ ಇದು ಒಂಥರ ಚೈನೀಸ್ ಫುಡ್ ಅಂತ ಹೇಳ್ಬೋದು. ಅರ್ಥ ಆಗಲಿಲ್ಲ ಅಲ್ವಾ, ಇನ್ನೊಂದು ಸರಿ ಹೇಳ್ತೀನಿ. 1970s ಮುಂಬೈಯಲ್ಲಿ ಒಬ್ಬ ಚೆಫ್ ಏನು ಮಾಡ್ತಾರೆ ಅಂತಂದರೆ, ಚೈನೀಸ್ ಕಾಂಬಿನೇಷನ್ ಫ್ಲೇವರ್ಸು ಮತ್ತು ನಮ್ಮ ಇಂಡಿಯನ್ ಫ್ಲೇವರ್ಸು ಎಲ್ಲನೂ ಸುಮ್ಮನೆ ಟ್ರೈ ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕಾದ ಆ ಟೈಮಲ್ಲಿ ಮಾಡ್ತಾ ಇರಬೇಕಾಗಿರೋ ಟೈಮಲ್ಲಿ ಇನ್ವೆಂಟ್ ಮಾಡಿದಂಥ ಒಂದು ಫುಡ್ ಇದು. ಇದು ಆ್ಯಕ್ಚುಲಿ ಆಕ್ಸಿಡೆಂಟಲಿ ಫೌಂಡ್ ಆಗಿರೋಂಥ ಒಂದು ಫುಡ್ಡು. ಆ್ಯಂಡ್ ಇದರಲ್ಲಿ ಮಂಚೂರಿಯನ್ ಅಂತ ಬರುತ್ತಲ್ಲ, ಅದು ಆ್ಯಕ್ಚುಲಿ ಚೈನಾದಲ್ಲಿ ಇರುವಂಥ ಒಂದು ಪ್ಲೇಸು. ಬಟ್ ಆದರೆ ಚೈನಾದಲ್ಲಿ ಈ ಫುಡ್ ಪಾಪ್ಯುಲರ್ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಇದು ಪಾಪ್ಯುಲರು. ನೇಮ್ ಮಾತ್ರ ಮಂಚೂರಿಯನ್ ಅಂತ ತೊಗೊಳ್ತೀವಿ. ಆ್ಯಂಡ್ ಇಂಡಿಯಾದಲ್ಲಿ ನೀವು ಎಲ್ಲೇ ಹೋಗಿ ಈ ಫುಡ್ಡು ಗೊತ್ತಿಲ್ಲದೆ ಇರೋರು ಇರೋಕ್ಕೆ ಸಾಧ್ಯವೇ ಇಲ್ಲ. ಈ ಫುಡ್ಡು ಆಲ್ಮೋಸ್ಟ್ ಎಲ್ಲ ಒನ್ ಆಫ್ ದ ಏನೋ ಫೇಮಸ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ಸೊ ನೀವು ಯಾವುದೇ ಊರಲ್ಲಿದ್ರು, ಅದು ನಮ್ಮೂರಲ್ಲಿದ್ರು ಅಂತೂ ಬೀದಿಗೆ ಒಂದು ಎರಡೆರಡು ಅಂಗಡಿ ಆದರೂ ನೋಡ್ತೀರ. ರೋಡ್ ಸೈಡಲ್ಲಿ ಈವ್ನಿಂಗ್ ಸ್ನ್ಯಾಕಲ್ಲಿ ಬೇಜಾನಿರುತ್ತೆ. ಸುಮಾರು ಕಡೆ ಇದನ್ನು ಗೋಬಿ 65 ಅಂತ ಕರೀತಾರೆ. ಅದು ವೆಜಿಟೇರಿಯನ್ಗಳು ಪಾಲಿಗೆ ಇದೇನೇ ಕಬಾಬ್. ಸೊ ಇವಾಗ ನಮ್ಮ ವಿಡಿಯೋ ಎಂಡಿಗೆ ಬರ್ತಾ ಇದ್ದೀವಿ. ಎಂಡಿಗೆ ಇನ್ನೂ ಬಂದಿಲ್ಲ, ಇನ್ನೊಂದು ಬರ್ತಾ ಇದ್ದಾರೆ ಹುಡುಗರು. ಸೊ ಬನ್ನಿ, ಒಬ್ಬೊಬ್ಬರಿಗೆ ಯಾವ್ದು ಇಷ್ಟ ಆಯಿತು ಅಂದರೆ ಚೀಪಲ್ಲಿ ಎಕ್ಸ್ಪೆನ್ಸಿವಲ್ಲಿ ಯಾರಿಗೆ ಯಾವ್ದು ಇಷ್ಟ ಆಯಿತು ಅಂತ ನೋಡ್ಕೊಂಬರೋಣ. ನನಗೆ ಯಾವ ಗೋಬಿ ತುಂಬ ಇಷ್ಟ ಆಯಿತು ಅಂತಂದರೆ ಅಮೃತ್ ಗೋಬಿಯಲ್ಲಿ ತಂದಿರೋ ಟ್ರೈ ಮಾಡೋದಲ್ಲ, ಅದು ತುಂಬ ಟೇಸ್ಟ್ ವೈಸು ಸರಿ ಕ್ವಾಂಟಿಟಿ ವೈಸು ಸರಿ ತುಂಬಾ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ರಿಯಲ್ ಗೋಬಿ ಇದೇ ಥರ ಮಾಡ್ತಾರೆ. ಬಟ್ ಆದರೆ ಇದೇಗೆ ಅಂತಂದರೆ ತುಂಬ ಇಷ್ಟ ಆಯಿತು, ಬಟ್ ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಕ್ವಾಂಟಿಟಿ ವೈಸು ಅಷ್ಟೇ, ಟೇಸ್ಟ್ ವೈಸು ಅಷ್ಟೇ. ಸೊ ನನಗೂ ಕೂಡ ಅಮೃತ್ ವೆಜ್ ಗೋಬಿನೇ ಇಷ್ಟ ಆಗಿತ್ತು. ಇದು ಚೆನ್ನಾಗಿತ್ತು, ಬಟ್ ಅದು ಕ್ವಾಲಿಟಿ ವೈಸು ಕ್ವಾಂಟಿಟಿ ಎಲ್ಲ ಅದು ತುಂಬ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ, ಆದರೆ ಏನಪ್ಪ ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಅದಕ್ಕೆ ಕಂಪೇರ್ ಮಾಡಿದ್ರೆ. ಅದು ಕ್ವಾಂಟಿಟಿ ವೈಸು ಪ್ರೈಸ್ ವೈಸು ಎಲ್ಲ ಚೆನ್ನಾಗಿತ್ತು. ಇದು ಪ್ರೈಸ್ ಮಾತ್ರ ತುಂಬ ಜಾಸ್ತಿ, ಅದು ಎಕ್ಸ್ಪೆನ್ಸಿವ್. ಅದು ನನಗೆ ಬಂದು ಸೇಮ್ ಅಮೃತ್ ಗೋಬಿನೇ ಇಷ್ಟ ಆಗಿದ್ದು. ಬಟ್ ಇದಕ್ಕೂ ಅಪ್ರಿಷಿಯೇಟ್ ಮಾಡಬೇಕು, ಯಾಕೆಂದರೆ ಇದು ರಿಯಲ್ ಗೋಬಿ, ಯಾಕೆಂದರೆ ಹೂಕೋಸಲ್ಲಿ ಮಾಡಿದ್ದಾರೆ. ಸೊ ಗೋಬಿ ಮಂಚೂರಿ ಅಂದರೆ ಹೂಕೋಸೆ ಆ್ಯಕ್ಚುಲಿ. ಬಟ್ ಅದು ಇವಾಗ ಟ್ರೆಂಡ್ ಎಲ್ಲ ಚೇಂಜ್ ಆಗಿ ಒಂಚೂರು ಎಲೆಕೋಸು ಅದರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ಯೂಶ್ವಲಿ ಎಲೆಕೋಸಲ್ಲೇ ಎಲ್ಲ ಡೈಲಿ ತಿನ್ನೋದು ಅಥವಾ ಎಲ್ಲರೂ ತಿನ್ನೋದು ಜಾಸ್ತಿ. ಬಟ್ ಆದರೂ ಹೂಕೋಸಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಗೋಬಿ ಮಂಚೂರಿ. ನನಗೂ ಇದಿಷ್ಟ ಆಯಿತು ಇಲ್ಲ ಅಂತಲ್ಲ, ಬಟ್ ಪ್ರೈಸ್ ವೈಸ್ ನೋಡಿದ್ರೆ ನೀವು ಇದು 250 rupees ಇದ್ದಿದ್ರೆ ಓಕೆ, ಬಟ್ ಪ್ರೈಸ್ ವೈಸ್ ನೋಡಿದ್ರೆ ನೀವು ಇದು ಆಲ್ಮೋಸ್ಟ್ 400 rupees ಅಂದರೆ 385 rupees 385 rupees. ಸೊ ಅದಕ್ಕೋಸ್ಕರ ಅದು 60 rupees ಒಂದು ಪ್ಲೇಟು. ನನಗಂತೂ ಅಮೃತ್ ಗೋಬಿ ತುಂಬ ಇಷ್ಟ ಆಯಿತು, ಇದು ಇಷ್ಟ ಆಯಿತು. ಬಟ್ ಮತ್ತು ಅದು ತಿಂದಾಗ ಒಂದು ಸ್ವಲ್ಪ ನಿಮಗೆ ಕಂಪ್ಲೀಷನ್ ಅನಿಸುತ್ತೆ ತಿಂದು ಇದಕ್ಕೆ. ಬಟ್ ಇದರಲ್ಲಿ ಇದ್ರ ಹತ್ರ ಅನಿಸಲ್ಲ. ಇದರಲ್ಲಿ ನೋಡಿದ್ರೆ ನೀವು ಹಂಗೆ ರಾ ಹಾಕ್ಬಿಟ್ಟಿದ್ದಾರೆ ಫುಲ್ಲು, ಅಂದರೆ ಈ ಬೆಳ್ಳುಳ್ಳಿ ಅದೆಲ್ಲ ಏನು ಜಜ್ಜಿ ಗಾರ್ಲಿಕ್ ಪೇಸ್ಟ್ ಅಂತಾರಲ್ಲ ಅದನ್ನು ಯೂಸ್ ಮಾಡಿಲ್ಲ, ಹಂಗೆ ಡೈರೆಕ್ಟಾಗಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅದು ಡೈರೆಕ್ಟಾಗಿ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಕನ್ಕ್ಲೂಷನ್ಗೆ ಬರೋಣ, ಇದಾದ ಅಂತಂದರೆ ಡೆಫಿನೆಟ್ಲಿ ಅದೇನೆ ಅಮೃತ್ ಗೋಬಿ. ಇದು ಜಾಸ್ತಿ ದುಡ್ಡಿರೋರು ತಗೊಂತೀನಿ. ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮು 300 rupees ಮೇಲೆ ಗೋಬಿ ಟ್ರೈ ಮಾಡ್ತಿರೋದು. ಸೊ ನೀವೇನಾದರೂ ಇದಕ್ಕಿಂತ ಎಕ್ಸ್ಪೆನ್ಸಿವ್ ಆಗಿರೋದು ಅಥವಾ ನಿಮ್ಮ ಲೈಫಲ್ಲಿ ಎಕ್ಸ್ಪೆನ್ಸಿವ್ ಗೋಬಿ ಯಾವ್ದು ತಿಂದಿರೋದು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮರೀದೆ ಫ್ಲೇವರ್ಸ್ ಆಫ್ ಕರುನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.